Elrigu namaskara. Thank you so much for coming here. ಇದು ಅಂದ್ರೆ ನಾನು ಚೂಸ್ ಮಾಡಿದ ಸ್ಕ್ರಿಪ್ಟ್ ಅಲ್ಲ, ಈ ಚಾನ್ಸ್ ನನಗೆ ಸಿಕ್ಕಿದ್ದು ರಕ್ಷಿತ್ ಇದ. ಸೊ ಥ್ಯಾಂಕ್ ಯು ಸೋ ಮಚ್ ರಕ್ಷಿತ್. ನಾವು ಉಳಿದವರು ಕಂಡಂತೆ ನಾನು ಉಳಿದವರು ಕಂಡಂತೆ ಫಿಲ್ಮ್ನ ಎಡಿಟ್ ಮಾಡಿದ್ದೆ. ಆ ಫಿಲ್ಮ್ ಮಾಡುವಾಗಲೇ ನಾನು ರಕ್ಷಿತ್ ಇಬ್ಬರು ಒಂದು ಫಿಲ್ಮ್ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ವಿ. ಸೊ ಅದು ಹಾಗೆ ನಡೀತಾ ನಡೀತಾ ಇವ್ರದ್ದು ಬೇರೆ ಬೇರೆ ಫಿಲ್ಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಕಿರಿಕ್ ಪಾರ್ಟಿ ಮುಗಿದ್ಮೇಲೆ ನಾವು ಫಿಲ್ಮ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆವಾಗ ಇವರು ನಾವು ಬೇರೆ ಒಂದು ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಆಮೇಲೆ ಕಿರಿಕ್ ಪಾರ್ಟಿ ಫಿಲ್ಮ್ ಹಿಟ್ ಆದಮೇಲೆ ಓಕೆ ಬೇಡ, ಇವಾಗ ಬೇರೆ ಥರದ ಒಂದು ಸಿನಿಮಾ ಇವಾಗ ಮಾಡಬೇಕು ಅಂತ ಒಂದು ಡಿಸೈಡ್ ಮಾಡಿ ಕುತ್ಕೊಂಡು ಡಿಸ್ಕಸ್ ಮಾಡಿದಾಗ ಅವನೇ ಶ್ರೀಮನ್ನಾಯಣ ಅಂತ ಒಂದು ಸ್ಕ್ರಿಪ್ಟ್ ಇದೆ, ಅದನ್ನ ನೀವು ಮಾಡೋಕೆ ಇಷ್ಟಪಡ್ತೀರಾ ಅಂತ ಕೇಳಿದ್ರು. ನಾನು ಕಣ್ಮುಚ್ಕೊಂಡು ಒಪ್ಕೊಂಡೆ. ಬಿಕಾಸ್ ಅಂದರೆ ರಕ್ಷಿತ್ ಅವ್ರು ಬರ್ದಿರೋ ಅವ್ರ ಟೀಮ್ ಬರೆದಿರೋ ಸ್ಕ್ರಿಪ್ಟ್ ಅಂದರೆ ಡೆಫಿನೆಟ್ಲಿ ಅದಕ್ಕಿಂತ ಒಂದು ದೊಡ್ಡ ಆಪರ್ಚುನಿಟಿ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ಗೆ ಏನೊಂದು ಇರಲ್ಲ. ಸೊ ಹೀಗೆ ಸ್ಟಾರ್ಟ್ ಆಯಿತು. ಅಂದರೆ ಈ ಫಿಲಮ್ ಸ್ಕ್ರಿಪ್ಟಿಂದ ಹಿಡಿದು ನೆಕ್ಸ್ಟ್ ಅಂದರೆ ಸ್ಕ್ರಿಪ್ಟ್ ಹೇಗೆ ಇಂಪಾರ್ಟೆಂಟ್ ಆಯಿತು ಹಾಗೆ ಪ್ರೊಡ್ಯೂಸರ್ಸ್ ಕೂಡ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಬೇರೆ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡಿದಾಗ ಪ್ರಕಾಶ್ ಸರ್ ಜೊತೆ ಸ್ಟಾರ್ಟ್ ಮಾಡಿದ್ವಿ ಫಿಲಮ್. ಆಮೇಲೆ ಅವನೇ ಶ್ರೀಮನ್ನಾರಾಯಣ ಅಂತ ಚೇಂಜ್ ಆಯಿತು. ಆಮೇಲೆ ಅದರದ್ದು ಬಿಕಾಸ್ ಆಫ್ ದ ಸ್ಕ್ರಿಪ್ಟ್ ಬಜೆಟ್ ಇನ್ಕ್ರೀಸ್ ಆಯಿತು. ಆಮೇಲೆ ಈ ಫಿಲ್ಮ್ ಹೇಳಬೇಕು ಅಂದರೆ ಅದು ನಾವೇನು ಪ್ಲ್ಯಾನ್ ಮಾಡಿಲ್ಲ. ಅದೇ ಆ ಫಿಲಮ್ ಅದಷ್ಟಕ್ಕೆ ಅದೇ ಏನೇನು ಬೇಕೋ ಅದನ್ನು ತಗೊಳ್ತಾ ಇಷ್ಟು ದೊಡ್ಡ ಮಟ್ಟಕ್ಕೆ ಇವಾಗ ಬೆಳೆದಿದೆ. ಪ್ರೊಡ್ಯೂಸರ್ ಸಪೋರ್ಟ್ ರಿಯಲ್ ಹೀರೋಸ್ ಅಂದರೆ ನಮ್ಮ ಫಿಲಮ್ಗೆ ಪ್ರೊಡ್ಯೂಸರ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಪುಷ್ಕರ್ ಸರ್ ಅಂಡ್ ಪ್ರಕಾಶ್ ಸರ್. ಈ ಫಿಲ್ಮ್ ಈ ಮಟ್ಟಕ್ಕೆ ಬರೋ ಕಾರಣ ನೀವಿಬ್ರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟೈರ್ ಟೀಮ್. ಆಲ್ಮೋಸ್ಟ್ ಒಂದು 3 ಇಯರ್ಸ್ ಅವರ ಎಫರ್ಟ್ ನೀವು ನೋಡ್ತೀರಾ ಡೆಫಿನೆಟ್ಲಿ ಸ್ಕ್ರೀನ್ ಮೇಲೆ ಒಂದೊಂದು ಫ್ರೇಮಲ್ಲೂ ನೋಡ್ತೀರಾ. Let's give Sachin a round of applause, everybody, once again. Thank you, Sachin. ಕೆಲಸ ಮಾಡ್ತಾರೆ. ಸೊ ನಿಮ್ಮಲ್ಲಿ ಇನ್ನೂ ತಪ್ಪು ಕೆಲಸ ಯಾರು ಮಾಡಿದ್ದೀರಾ ಫಿಲ್ಮಲ್ಲಿ? ಇದ್ರಲ್ಲಿ ತಪ್ಪು ಕೆಲಸ ಅವನೇ ಮಾಡಿರೋ ಅಂದ್ರೆ ನನ್ನ ಫ್ರೆಂಡ್ಶಿಪ್ ಇಟ್ಕೊಂಡಿರಲಿಲ್ಲ ಇದ್ರಲ್ಲಿ. Okay. What is it like to play bad, the bad guy? It's the best part. It's the most good thing to do, I think. thanks to Rakshit for casting me. And Sachin, Pushkar, Prakash avaru. Rakshit avaru ee chitrana shuru madidaga Sachin jothe. ನಾನು ಪ್ರಾಸೆಸ್ ನೋಡ್ತಿದ್ದಾಗ ಇದೊಂದು ಕನ್ನಡ ಸಿನಿಮಾ, ತಮಿಳು ಸಿನಿಮಾ, ತೆಲುಗು ಸಿನಿಮಾ, ಹಿಂದಿ ಸಿನಿಮಾ ಅಂತ ನೋಡಲಿಲ್ಲ. ಇದನ್ನು ಸಿನಿಮಾ ಆಗಿ ನೋಡಿದ್ರು. ಈಗ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಒಂದು ಯೂನಿವರ್ಸಲ್ ಸಬ್ಜೆಕ್ಟ್ ಇರ ಸಿಗತ್ತೆ. ಒಂದು ಆ ವರ್ಲ್ಡ್ ಅವ್ರು ಕ್ರಿಯೇಟ್ ಮಾಡಿರೋದು ಯಾವ ಭಾಷೆಯಲ್ಲಿ ಬೇಕಾದರೂ ಆಗಿರ್ಬೋದು. ಇಟ್ ಈಸ್ ಪ್ಯಾನ್ ಇಂಡಿಯಾ ಅಂತ ಅಂದಾಗ ಇದು ಒಂದು ಇಂಡಿಯನ್ ಸಿನಿಮಾ ಅಂತ ಹೇಳ್ಬೋದು. ಸೊ ಆ ರೀತಿಲಿ ಒಂದು ವಿಷನ್ ಇಟ್ಕೊಂಡು ಮಾಡಿದ್ದಾರೆ. ಇದು ನಮ್ಗೆ ಯಾಕೆ ಹೆಮ್ಮೆಯ ವಿಷಯ ಅಂದರೆ ಇದು ಕರ್ನಾಟಕದ ಒಂದು ವಿಷನ್. ಇದು ಆಂಬಿಷನ್, ಆಂಬಿಷಿಯಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ತುಂಬ ಮುಂಬರುವ ನಿರ್ದೇಶಕರಿಗೆ ಮಾದರಿ ಆಗಲಿ ಅಂತ ನಾನು ಅಂದ್ಕೊಳ್ತೀನಿ ಆಗತ್ತೆ ಅಂತ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಫಾರ್ ಹ್ಯಾವಿಂಗ್ ಮೀ ಆನ್ ಬೋರ್ಡ್. ಥ್ಯಾಂಕ್ ಯು.